ಕಾಂಗ್ರೆಸ್ ಪಕ್ಷ ಕೂಡ ಅದು ಒಂದು ರಾಷ್ಟ್ರೀಯ ಪಕ್ಷ, ಮುಖಂಡರು ಕೂಡ ಬಹಳ ಘಟಾನುಘಟಿಗಳದಾರ, ಆರ್ಥಿಕ ತಜ್ಞರು ಇದ್ದವರ ಅವ್ರದೇ ಅಂತ ಒಂದು ಚೌಕಟ್ಟು ಒಳಗೆ ಇಲೆಕ್ಷನ್ ಟೈಮ್ ಒಳಗೆ ಪಂಚ ಯೋಜನೆ ಅಂದ ಏನು ಸ್ಕೀಮ್ಗಳ ಗ್ಯಾರಂಟಿ ಘೋಷಣೆ ಮಾಡ್ಯಾರ. ನಾವು ಇವತ್ತು ವಿರೋಧಿ ಪಕ್ಷದಲ್ಲಿ ಇದ್ದು ಒಬ್ಬ ಬಿ ಜೆ ಪಿಯಿಂದ ಮಾಜಿ ಶಾಸಕನಾಗಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ತಾವು ಏನು ಗ್ಯಾರಂಟಿಗಳನ್ನು ಸ್ಕೀಮ್ಗಳನ್ನು ಘೋಷಣೆ ಮಾಡಿದ್ದೀರಿ ಅದನ್ನು ತಪ್ಪದೇ ಜನರಿಗೆ ಮುಟ್ಟಿಸಬೇಕು. ಇದ್ರ ಜೊತೆಗೆ ಅಭಿವೃದ್ಧಿ ಕೆಲಸದಲ್ಲಿ ಎಲ್ಲೂ ಕುಂಠಿತ ಮಾಡಬಾರ್ದು. ಯಾಕಂದ್ರೆ ಘೋಷಣೆ ಮಾಡುವಂತ ಅವ್ರಿಗೆಲ್ಲ ಕಲ್ಪನೆ ಇರ್ತದೆ, ಈ ಕಡೆ ಡೆವಲಪ್ಮೆಂಟ್ ಮಾಡಬೇಕು, ಈ ಕಡೆ ಕೊಡ್ಬೇಕು ಅನ್ನೋವಂಥದ್ದು. ಅದನ್ನ ನೀವು ಯಾವ ಟೈಪ್ ಮಾಡ್ಬೇಕು ಅನ್ನೋಂಥದ್ದು ನಮಗೆ ಗೊತ್ತಿದೆ ಅಂತ ಅನ್ನುವಂಥದ್ದು ಕಲ್ಪನೆ ಪಟ್ಟಾಗ ಯಾವುದೇ ಪರಿಸ್ಥಿತಿ ಒಳಗೆ ಅಭಿವೃದ್ಧಿ ಡೆವಲಪ್ಮೆಂಟ್ ಈಗ ಅಂಬೇಡ್ಕರ್ ನಿಗಮಗಳು, ಬಾಬು ಜಗಜೀವನ್ ನಿಗಮದಿಂದ, ಹಲವಾರು ನಿಗಮದಿಂದ ಫಂಡ್ಗಳನ್ನು ತಕ್ಕೊಳ್ಬೇಕಾದ ಗ್ಯಾರಂಟಿಗಳು ಕೊಡಬೇಕಾದ ಇದು ತಪ್ಪನ್ನು. ಇದು ಈಗ ಕೇಬಲ್ ಎರಡೂ ಯೂನಿಟ್ ಫ್ರೀ, ಎಸ್, ಅದ್ರ ವೇಟ್ ಹೆಚ್ಚು ಮಾಡಬಾರ್ದು. ಹೆಚ್ಚು ಮಾಡಿದ್ರೆ ಏನು ಫ್ರೀ ಹಂಗಾಗ್ತದೆ, ನಾಳೆ ಏನಾಗ್ತದೆ? ಇದು ಕಲೆಕ್ಷನ್ ಬಂದದ್ದು ಈಗ ಎರಡೂ ಯೂನಿಟ್ ಫ್ರೀ ಬಿಟ್ಟು ಈ ಕಡೆ ರೇಟ್ ಜಂಪ್ ಆತಂದ್ರೆ ಫಾಯ್ದಾ ಹೆಂಗದು? ಅಂದ್ರೆ ದಿಶಾಮಲ್ ಮಾಡಿದಾಗ ಆಗ್ತದೆ.